ದೇವಿನಗರ ಕುಂಬಾರರ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಮಹಾಕವಿ ತ್ರಿಪದಿ ಸರ್ವಜ್ಞರ ಜಯಂತಿಯ ಕಾರ್ಯಕ್ರಮವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಸರ್ವಜ್ಞರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಾನು ಓದುವಾಗ ಶಾಲೆಯಲ್ಲಿ ತ್ರಿಪದಿ ಸರ್ವಜ್ಞರ ಬಗ್ಗೆ ಓದಿದ್ದೇನೆ. ತ್ರಿಪದಿ ಸರ್ವಜ್ಞರು ಒಬ್ಬ ವಿಶ್ವದ ಜ್ಞಾನಿ ಮಹಾಕವಿ. ಸಮಾಜಕ್ಕೆ ಕೊಡುಗೆಗಳನ್ನು ನೀಡಿರುವಂತಹ ಇವರುಗಳಿಗೆ ನಾವು ನೀವು ಗೌರವ ಸಮರ್ಪಣೆ ನೀಡಬೇಕು ಎಂದರು. ಸರ್ವಜ್ಞರ ಜಯಂತಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ತಿಳಿಸುವಂತಹ ಕೆಲಸ ಮಾಡಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಒಂದು ಹೆಸರೇನೇನು ಅದನ್ನ ನಮಗೆ ನಿಮಗೆ ಎಲ್ಲರೂ ಕೂಡ ಪರಿಚಯವನ್ನ ಮಾಡುವಂಥದ್ದು, ನಾವು ಓದಂತಹ ಶಾಲೆಗಳಲ್ಲಿ ಕನ್ನಡ ಅಭ್ಯಾಸವನ್ನು ನಾವೇನು ಮಾಡ್ತಾ ಇದ್ದೋ ಆ ಒಂದು ಸಮಯದಲ್ಲಿ ನಾವು ನೀವು ಎಲ್ಲ ಕೂಡ ಸೇರಿ ಸರ್ವಜ್ಞರ ಬಗ್ಗೆ ನಾವೆಲ್ಲ ಕೂಡ ಸೇರಿ ಓದಿದ್ದೇವೆ. ಅವರು ಒಬ್ಬ ವಿಶ್ವಜ್ಞಾನಿ ಮಹಾಕವಿ ಎಂದು ನಾವೆಲ್ಲರೂ ಕೂಡ ಹೇಳ್ಬೋದು. ಯಾರು ನಮ್ಮ ಸಮಾಜದಲ್ಲಿ ಅತಿ ಹೆಚ್ಚು ಶಿಕ್ಷಣವನ್ನು ಪಡೆದು ಹಾಗೆ ಇತರ ಗುಣಗಳನ್ನು ಬೆಳೆಸ್ಕೊಂಡು ಒಬ್ಬ ಜ್ಞಾನಿಯಾಗಿರ್ತಾರೋ ಅವರನ್ನು ನಾವು ಸರ್ವಜ್ಞರಿಗೆ ಹೋಲಿಸ್ತೇವೆ. ಆದ್ದರಿಂದ ಸರ್ವಜ್ಞರು ಒಬ್ಬ ಮಹಾಜ್ಞಾನಿ, ಒಬ್ಬ ಶ್ರೇಷ್ಠ ಕವಿ. ಅವರನ್ನು ಈ ಒಂದು ದಿವಸ ನಾವು ನೀವು ಎಲ್ಲ ಸೇರಿ ಇಲ್ಲಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಅವರನ್ನ ಈ ದಿವಸ ನಾವು ಸ್ಮರಿಸಬೇಕು. ಅವರು ನಮ್ಮ ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳನ್ನು ನಾವೆಲ್ಲರೂ ಕೂಡ ಅವರಿಗೆ ಗೌರವ ಸಮರ್ಪಣೆಯನ್ನು ನಾವು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನೀವು ಎಲ್ಲ ಕೂಡ ಸೇರಿ ದಿವಸ ಇಲ್ಲಿ ಬಂದಿದ್ದೇವೆ. ಆದ್ದರಿಂದ ಬಂಧುಗಳೇ, ಈ ಒಬ್ಬ ಮಹಾಜ್ಞಾನಿ ಶ್ರೇಷ್ಠ ಕವಿರವರ ಕೊಡುಗೆಗಳೇನಿದೆ, ಈ ಸಮಾಜಕ್ಕೆ ಅವರು ನೀಡಿದಂತಹ ವಿಷಯಗಳೇನಿದೆ ಅವೆಲ್ಲವನ್ನು ಕೂಡ ನಾವು ಇಂತಹ ಕಾರ್ಯಕ್ರಮಗಳ ಮೂಲಕ ಅವರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆಯನ್ನು ಮಾಡುವ ಮುಖಾಂತರ ಮುಂದಿಗೆ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ನಾವು ತಿಳಿಸುವಂಥ ಕೆಲಸವನ್ನು ನಾವು ನೀವು ಎಲ್ಲ ಸೇರಿ ಮಾಡಬೇಕಾಗ್ತದೆ. ಆ ಒಂದು ಕೆಲಸವನ್ನ ಇಲ್ಲಿ ನಮ್ಮ ನಂಜನಗೂಡು ತಾಲೂಕಿನಲ್ಲಿ ಕುಂಬಾರ ಸಮುದಾಯ ಭವನದಲ್ಲಿ ಎಲ್ಲ ನಮ್ಮ ಸಂಘದ ಬಂಧುಗಳು, ಸಮಾಜದ ಎಲ್ಲ ಹಿರಿಯರು, ಎಲ್ಲ ನನ್ನ ತಾಯಿಯಂದರು, ಎಲ್ಲ ಯುವಕ ಮಿತ್ರರು ಸೇರಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ತುಂಬ ಚೆನ್ನಾಗಿ ತುಂಬ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಸರ್ವಜ್ಞರಿಗೆ ಒಂದು ಗೌರವವನ್ನು ಸಮರ್ಪಣೆಯನ್ನು ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದಂತಹ ಎಲ್ಲ ಗಣ್ಯರಿಗೂ ಕೂಡ ಈ ವೇದಿಕೆ ಮುಖಾಂತರ ನಾನು ತುಂಬುಲಿನ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ನಂತರ SSLC ಮತ್ತು PUCಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯನ್ನು ಶಾಸಕರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಭಾಷಣಕಾರರಾದಂತಹ ಸುಂದರ್ ರಾಮಶೆಟ್ಟಿ, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಸಂಘದ ಅಧ್ಯಕ್ಷ ಮರಿಶೆಟ್ಟಿ, ಸಹಕಾರ್ಯದರ್ಶಿ ಶಿವಣ್ಣ, ಪ್ರಕಾಶ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು.